ನಮಸ್ಕಾರ ಸ್ನೇಹಿತರೆ, ನಾನು ಈ ಸಿಟಿ ಸಿವಿಲ್ ಕೋರ್ಟಲ್ಲಿ ಇದ್ದೀನಿ. ನಮ್ಮ ವಕೀಲರು ಇದ್ದಾರೆ. ಓಕೆ, ಇವತ್ತು ನಾವು 3 ಗಂಟೆಗೆ ಬೆಳಗ್ಗೆ 11 ಗಂಟೆಗೆ ಅಡ್ವಾನ್ಸ್ ಅಪ್ಲಿಕೇಶನ್ ಮೂವ್ ಮಾಡೋಕ್ಕೆ ಹೋದ್ವಿ. ಮಾಡೋಕ್ಕೆ ಹೋದಾಗ ನಮ್ಮ ಪೊಲೀಸರೆಲ್ಲ ಅವ್ರಿಗೆ ಅವ್ರದಾದಂಥ ಸಹಕಾರ ಕೊಟ್ಟರು. ಆಮೇಲೆ ಅಫಿಡವಿಟ್ನ ನೋಟರಿ ಮಾಡ್ಸೋಕ್ಕೆ ಕಡೆ ಬಂದಾಗ ನಮ್ಮ ಸ್ನೇಹಿತರು, ಆತ್ಮೀಯ ಗೆಳೆಯರು, ನಮ್ಮ ಕುಚುಕು ಇವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಶರತ್, ಯಾರು ಅಟ್ಯಾಕ್ ಮಾಡಿದ್ರು ಅಂತ ಹೇಳಿ ಸ್ವಲ್ಪ. ಎಲ್ಲ ಅಡ್ವೊಕೇಟ್ಸು ಆ ಒಂದು ರೂಮ್ ನಂಬರ್ 61 ಫೋರ್ತ್ ಫ್ಲೋರ್ ಅಲ್ಲಿ ನಾವು ಇದ್ವಿ ಪಿಟಿಷನ್ ಫೈಲ್ ಮಾಡೋದಕ್ಕೆ ಅಂತ ಸರ್ ಜೊತೆ ಇದ್ದಾಗ ಅಲ್ಲಿ ಆಚೆ ಬಂದ್ವಿ 3 ಗಂಟೆ ಅಂತ ಹೇಳಿದ್ರು ಜಡ್ಜ್ ಅವರು. ಸೊ ಆಚೆ ಬಂದಾಗ ನಮ್ಗೆ ಇವ್ರ ಮೇಲೆ ಎಲ್ಲ ಇವ್ರ ಮಗ ಇದ್ದ ಅನ್ಸುತ್ತೆ, ಅವ್ರ ಮೇಲೆ ಒಂದಷ್ಟು ಅಡ್ವೊಕೇಟ್ ಗಳು ಒಬ್ಬ ಕರ್ದ, ಅದ್ರಲ್ಲಿ ನಂಗೆ ಅವನ ಹೆಸರು ಗೊತ್ತಿಲ್ಲ, ಸುಧನ್ವಾ ಅವನು ಬೋಳಿ ಮಗನ ಇಲ್ಲಿ ಏನೋ ಮಾಡ್ತಾ ಇದೀಯಾ ಅಂತ ಕೇಳ್ದ. ಅಲ್ಲಿಂದ ಒಂದು ಕಡಿಮೆ ಅಂದ್ರೆ ಒಂದು 50-100 ಜನ ಅಡ್ವೊಕೇಟ್ ಗಳು ಬಂದ್ರು. ಈ ಕೋರ್ಟ್ ಗಳಲ್ಲಿ ಸಾಮಾನ್ಯ ನಾನು ಅಷ್ಟು ಜನ ಯಾವತ್ತೂ ನೋಡಿಲ್ಲ, ನಾನು ಯಾವತ್ತನ ಬಂದಿದ್ರು ಕೂಡ ಮುಂಚೆ ಅಷ್ಟು ಜನ ಬಂದ್ರು. ಅಂದ್ರೆ ಏನಂದ್ರೆ ಎಲ್ಲ ಪ್ಲಾನ್ಡ್ ಆಗಿ ಮಾಡಿ ಪ್ರೊವೋಕ್ ಮಾಡಿದ್ರು. ಅವ್ನ ಬೋಳಿ ಮಗನೆ ಅಂತ ಕೇಳಿದಕ್ಕೆ ನಾನು ಪ್ರಶ್ನೆ ಕೇಳಿದೆ, ನೋಡಿ ನೀವು ಕರಿ ಕೋಟ್ ಹಾಕೊಂಡಿದ್ದೀರಾ, ಅಡ್ವೊಕೇಟ್ ಗಳು ನ್ಯಾಯಾಂಗ ಅನ್ನೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒನ್ ಆಫ್ ದಿ ಸ್ಟ್ರಾಂಗೆಸ್ಟ್ ಪಿಲ್ಲರ್, ನೀವು ಈ ತರ ಮಾತಾಡೋದು ತಪ್ಪು, ನೀವು ಯಾವ್ದು ಈ ತರ ಮಾತಾಡಂಗಿಲ್ಲ, ಅಬ್ಯೂಸಿವ್ ವರ್ಡ್ ಯೂಸ್ ಮಾಡಂಗಿಲ್ಲ ಅಂತ ಹೇಳಿದೆ. ಅದು ಹೇಳಿದ್ದಕ್ಕೆ ಪ್ರತಿಯೊಬ್ಬರು ಹೊಡೆಯಕ್ಕೆ ಶುರು ಮಾಡಿದ್ರು. ನಮಗೇನು ಬೇಜಾರಾಗಿದೆ ಅಂದರೆ, ನಾವೆಲ್ಲ ಬಂದಿದ್ದೇನು ಒಂದು ಭ್ರಷ್ಟಾಚಾರದ ವಿರುದ್ಧ, ನಾವು ಒಂದು ಇಶ್ಯೂನ ಫೈಟ್ ಮಾಡೋದಕ್ಕೆ, ಪರ್ಸ್ನಲ್ ಆಗಲ್ಲ, ಒಂದು ಇಶ್ಯೂನ ಫೈಟ್ ಮಾಡುವಾಗ ಇಡೀ ಅಡ್ವೊಕೇಟ್ಸು ನಮ್ಮ ಜೊತೆ ನಿಂತಿದ್ರೆ, ಸರ್ ಜೊತೆ ನಿಂತಿದ್ರೆ ನಮ್ಗೆ ಅಷ್ಟೇ ಬೇಕು, ಮಾರಲ್ ಸಪೋರ್ಟ್ ಅಷ್ಟೇ ಬೇಕು. ನಮಗೆ ಹೊಡಿತಾರೆ ಅಂದರೆ ಇದು ಒಬ್ಬ ಶರತ್ ಖಾದ್ರಿಗೆ ಹೊಡಿಯೋದಂತ ಅಲ್ಲ, ಒಂದು ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಮಾಡ್ತಿರೋ ಒಬ್ಬ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡುವಾಗ ನೀವು ನಮಗೆ ಹೊಡಿತೀರಾ ಅಂತ ಹೇಳಿದ್ರೆ ಎಷ್ಟು ಕುಲ್ಗೆಟ್ ಹೋಗಿದೆ ಸಿಸ್ಟಮ್ ಅಂತ ಯೋಚನೆ ಮಾಡಿ. 8 ಬೇಜಾರಿಲ್ಲ, ಈ ತರ 1,000 8 ತಗೊಳ್ಳೋಣ, ಆದ್ರೆ ನಾವು ಒಂದ್ ಹೇಳೋದು ನಿಜ, ನಾವು ಇದೊಂದು ಭ್ರಷ್ಟಾಚಾರ. ಹೊಡಿತೀರಾ ಸರ್, ನೀವು ನನಗೆ ಹೊಡಿತಾ ಇಲ್ಲ, ಒಂದು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿರೋ ಒಂದು ನ್ಯಾಯಾಂಗದಲ್ಲಿ ಕರಿ ಕೋಟ್ ಹಾಕೊಂಡಿರೋ ಅವರು ರೌಡಿಗಳ ತರ ವರ್ತನೆ ಮಾಡ್ತೀರಾ ಅಂತ ಹೇಳಿದ್ರೆ ದಯವಿಟ್ಟು ತಪ್ಪು. ಒಂದು ಇಶ್ಯೂನ ಅರ್ಥ ಮಾಡ್ಕೊಳ್ಳಿ, ನಾವೇನ್ ನಿಮ್ ವಿರುದ್ಧ ಬಂದಿದ್ದಿಲ್ಲ, ನಿಮ್ ವಿರುದ್ಧ ಮಾತಾಡಿ ಅಥವಾ ನಿಮ್ಗೆ ಏನಾದ್ರು ಒಂದು ನಿಮ್ಮ ಲಾಯರ್ ಕಮ್ಯುನಿಟಿ ವಿರುದ್ಧ ನಾವು ಮಾತಾಡಿದ್ರೆ ನೀವು ಸೆಂಟಿಮೆಂಟಲ್ ಆಗಿ ನಮ್ಮ ಮೇಲೆ ಒಂದು ಹೊಡೆದ್ರೆ ಒಂದು ಅರ್ಥ ಇದೆ. ನಾವೇನು ಇಲ್ಲ, ನಮ್ಮ ಪಾಡಿಗೆ ನಾವು ವಾಪಸ್ ಹೋಗ್ತಾ ಇದ್ವಿ, ನಮ್ಮ ಪಾಡಿಗೆ ನಾವು ವಾಪಸ್ ಹೋಗ್ತಾ ಇದ್ದಿದ್ 3 ಗಂಟೆ ಅಂತ ಹೇಳತ್ರಲ್ಲ ಅಂತ. ಅವಾಗ ಕರೆದು ಪ್ರವೋಕ್ ಮಾಡಿ ಕೆಟ್ಟ ಮಾತುಗಳು ಬೈದು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾವ ತರ ಪರಿಸ್ಥಿತಿ ಇರ್ಬೋದು. ಅಲ್ಲಿಂದ ವಾಪಸ್ ಬರ್ತಾ ಇದ್ದಾಗ ಮತ್ತೆ 2nd floor ಅಲ್ಲಿ ಜನ ಸೇರಿ ಬಟ್ಟೆ ಹರಿಯೋ ತರ ಎಳದಾಡಿ ಎಲ್ಲ ಮಾಡಿ ಹೊಡೆದಾಡಿ ಎಲ್ಲ ಮಾಡಿದ್ರೆ ಅಂದ್ರೆ ಯಾವ ತರ ಒಂದು ಸಿಸ್ಟಮ್ ಇದು? ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮ್ಗೆ, ಕೋರ್ಟ್ ಡಿಸೈಡ್ ಮಾಡ್ಲಿ ಇದು ಕರೆಕ್ಟಾ ತಪ್ಪಾ, ಯಾರನ್ನ ಭ್ರಷ್ಟಾಚಾರ ಮಾಡಿದಾರ ಇಲ್ವಾ ಅಂತ. ನಮ್ಮ ದಾಖಲೆಗಳನ್ನ ನಾವು ಕೊಡ್ತಾ ಇದೀವಲ್ಲ ಸರ್, ಕೊಡ್ತಾ ಇದಾರಲ್ಲ, ಅದನ್ನ ನಾವು ಸಬ್ಮಿಟ್ ಮಾಡಕ್ಕೂ ನಿಮ್ ಕೈಲಿ ನೀವು ಅಪೋಸ್ ಮಾಡ್ತೀರಾ ಅಂದ್ರೆ ನಿಮ್ ಮನಸ್ಥಿತಿ ಎಷ್ಟು ಹೀನವಾಗಿದೆ ಅಂತ ನೀವೇ ಯೋಚನೆ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಕನ್ನಡಿಗರು, ಪ್ರತಿಯೊಬ್ಬ ಅಡ್ವೊಕೇಟ್, ಎಸ್ಪೆಷಲಿ ಯಾರು ನಿಮ್ಗೆ ಅನ್ನಿಸ್ತಾ ಇದೆ ಭ್ರಷ್ಟಾಚಾರದ ವಿರುದ್ಧ ಫೈಟ್ ಮಾಡ್ಬೇಕು ಅಂತ, ಕೈ ಮುಗಿದ್ ಕೇಳ್ಕೊತೀನಿ, ನಮ್ ಕೈ ಜೋಡಿಸಿ. ಇದು ನನಗೆ ಏಟ್ ಬಿದ್ದಿದ್ದಕ್ಕೆ ನನ್ನ ಜೊತೆ ಫೈಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಹೇಳಿ ಪ್ರಶಾಂತ್ ಅವರು ಇವತ್ತಿನ ಡೆವಲಪ್ಮೆಂಟ್ ಏನ್ ಹೇಳ್ತೀರಾ? ಏನಾಯ್ತು ಏನಾಯ್ತು ಸರ್? ಆಕ್ಚುಲಿ ನಾವು 3 ಗಂಟೆ 3 ಗಂಟೆಗೆ ಹಿಯರಿಂಗ್ ಅಂತ ಹೇಳಿದ ಮೇಲೆ ನಾವು ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಒಂದಿಬ್ರು 3 ಜನ ಹುಡುಗರು ಹೋಗ್ತಾ ಇದ್ರು, ಅವ್ರನ್ನ ಪ್ರವೋಕ್ ಮಾಡಿದ್ರು. ಅವರಿಂದ ಇವ್ರು ಬರ್ತಾ ಇರ್ಬೇಕಾದ್ರೆ, ಏ ಬೋಳಿ ಮಕ್ಕಳ ನಿಮ್ಮನ್ನ ನೋಡಿದೀನಿ, ಹೋಗ್ರ ನಾನು ನೋಡ್ಕೊಳಕ್ ಬತ್ತು ಅಂತ ಹೋಗಿದ್ವಿ. ಇವ್ರು ಕ್ವಶನ್ ಮಾಡಕ್ ಹೋಗಿದ್ದಕ್ಕೆ ಅವ್ರು ಹೇಳಿದ್ದೇನಂದ್ರೆ, ನೀವ್ ಯಾಕೊಂಡು ಆರ್ಯನ್ ಇಟ್ಕೊಂಡು ನೀನ್ ಬಂದೆ ಸ್ಟೂಡೆಂಟ್, ಕೋರ್ಟ್ಗೆ ಸ್ಟೂಡೆಂಟ್ ಬರಬಾರ್ದು ಅಂತ ಯಾರು ಲಾ ಮಾಡಿದ್ದು? ಲಾ ಮಾಡಿದ್ರು ಇವ್ರು ಯಾರು ಲಾ ಇಂಪ್ಲಿಮೆಂಟ್ ಮಾಡೋದಕ್ಕೆ? ಪೊಲೀಸ್ನವ್ರು ಇದಾರೆ, ಸಿಬ್ಬಂದಿ ಇದಾರೆ, ಅವ್ರು ಕೇಳಿ ನೀವ್ ಯಾಕೆ ಕಾನೂನು ಕೈಗೆ ತಗೊಂಡು ಅವ್ನ ನೀನ್ ಯಾಕೆ ಇಲ್ಲಿ ಬಂದೆ? ಅವ್ನಿಗೆ ಏನ್ ಅಧಿಕಾರ ಇದೆ? ಏನ್ ಮಾಡಿದ್ರು ಆರ್ಯ ಅವರು? ಚಿಕ್ಕ ಹೊಡೆಯಕ್ ಹೋಗಿದ್ರಲ್ಲ, ಅವ್ರು ನಾಚಿಕೆ ಆಗಲ್ವಾ ಅಡ್ವೊಕೇಟ್? ಏನ್ ಮಾಡಿದ್ರು ಆರ್ಯ ಬರ್ತಾ ಇದ್ದಾರೆ. ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಹೋಗ್ತಾ ಇದ್ರು ಮುಂದೆ, ಏ ಬೋಳಿ ಮಕ್ಕಳ ಏನೋ ರಾಷ್ಟ್ರದಲ್ಲಿ ಇಲ್ಯಾಕೋ ಬಂದಿದ್ರು ಅಂತ ಆವಾಜ್ ಹಾಕಿದ್ರು. ಮತ್ತೆ ನಾನು ಬಂದು ಕೇಳಿದೆ, ನೀವ್ಯಾರು ಕೇಳಕ್ಕೆ? ನಾವು ಪಬ್ಲಿಕ್ಕು, ನಾವು ಪಬ್ಲಿಕ್ ಆಗಿ ಬಂದಿದ್ದೀರಿ, ನಾವು ಮತ್ತೆ ಇಲ್ಲಿ ಹೆಂಗೆ ಬಂದಿದ್ದೀರಾ? ನೀವೆಲ್ಲ ಏನೋ ಬೋಳಿ ಮಕ್ಕಳ ನೀವು ಯಾಕೆ ಬಂದ್ರೆ ಅಂತ ಇವ್ರ ಅಷ್ಟಲ್ಲಿ ಬಂದ್ಬಿಟ್ರು. ಆಮೇಲೆ ಇವ್ರ ಮೇಲೆಲ್ಲ ಕಾಲರ್ ಎಲ್ಲ ಹಿಡ್ಕೊಂಡು ನನ್ನ ಪುಷ್ ಮಾಡಿದ್ರು. ಆಮೇಲೆ ನಾನು ಹೊರಟೋಗ್ಬಿಟ್ಟೆ ಮುಂದೆ ಕರ್ಕೊಂಡು, ಅಲ್ಲೆಲ್ಲ ಗ್ರೂಪ್ ಮಾಡಿ ಅಟ್ಯಾಕ್ ಮಾಡ್ಬಿಟ್ರು. ನೀವಲ್ಲಿದ್ದೀರಾ?
ಏನ್ ಅನ್ನಿಸ್ತಾ ಇದೆ ಅಟ್ಯಾಕ್ಸ್ ಅಲ್ಲ ಅಂತ ಏನ್ ಅನ್ಸಿದೆ ಅಂದ್ರೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಬೇಡ ಅಂತ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬಾರ್ದು ಏನಾರು ಆಗ್ಲಿ ಒಟ್ಟು ಇವತ್ತು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬಾರ್ದು ಅಂತ ಉದ್ದೇಶ ಸುಮ್ಮನೆ ಕಾರ್ ಕೇಳ್ಕೊಂಡು ಮಗ ಈ ಹುಡುಗ ಕೋರ್ಟ್ ಮುಂದೆ ಬಂದ್ರೆ ಏನ್ ತೊಂದ್ರೆ ಅದು ಒಂದು ವಿಷಯ ಜಗಳ ತೆಗಿಯಕ್ಕೆ ಅವ್ರಿಗೇನೋ ಒಂದ್ ಸಿಲ್ಲಿ ರೀಸನ್ ಬೇಕಿತ್ತು ನಮ್ಮಲ್ಲಿ ಜಗಳ ಆಡಕ್ಕೆ ನಮ್ಮನ್ನ ಅಟ್ಯಾಕ್ ಮಾಡೋದಕ್ಕೆ ಒಬ್ರು ಅಡ್ವೊಕೇಟ್ ಇದ್ದವ್ರಿಗೆ ಮಾತಾಡಿದ್ರೆ ಮತ್ತೆ ಯಾರು ನ್ಯಾಯ ಮೇಲೆ ಯಾರು ನ್ಯಾಯ ಕೊಡ್ಸೋರು ಬೋಳಿ ಮಗ್ನೆ ಆ ಮಗ್ನೆ ಈ ಮಗ್ನೆ ಅಂತ ಕರಿತೀರಾ ನೀವು ರಿಸ್ಟ್ ಇಟ್ಕೊಂಡು ಓಡಿದ್ರೆ ಮುಖಾಮುಖಿ ಅಂತ ಇರಲ್ಲ ಅಂತ ಹೇಳ್ತೀರಾ ಒಂದ್ ಹೇಳಕ್ ಇಷ್ಟ ಪಡ್ತೀನಿ ಯಾರು ಇವತ್ತಿಂದಿನ ನಮ್ಗೆ ಹಲ್ಲೆ ಮಾಡಕ್ ಬಂದ್ರಲ್ಲ ನೀವು ನಮಗ್ ಹಲ್ಲೆ ಮಾಡಿಲ್ಲ ನ್ಯಾಯದ ವಿರುದ್ಧ ನೀವು ಹಲ್ಲೆ ಮಾಡಿದ್ದೀರಾ ಪ್ರಾಮಾಣಿಕವಾಗಿ ಒಂದು ಎಫರ್ಟ್ ಹಾಕ್ತಿರವಾಗ ಅದ್ರ ವಿರುದ್ಧ ಹಲ್ಲೆ ಮಾಡಿದ್ದೀರಾ ನಿಮಗ್ ನಿಜವಾಗ್ಲೂ ದಮ್ ಅಂತ ಇದ್ರೆ ಭ್ರಷ್ಟಾಚಾರದ ವಿರುದ್ಧ ನಿಂತ್ಕೊಳ್ಳಿ ದಮ್ ಇಲ್ಲ ದಮ್ ಇದ್ರೆ 100-150-200 ಜನ ಲಾಯರ್ಗಳು ಬಂದು ನನಗೆ ಹೊಡೆಯೋದಲ್ಲ ರೀ 100-200 ಜನ ನೀವು ಭ್ರಷ್ಟಾಚಾರದ ವಿರುದ್ಧ ಈ ತರ ಒಂದು ಭ್ರಷ್ಟ IPS ವಿರುದ್ಧ ನೀವು ಫೈಟ್ ಮಾಡಿ ನೀವು ಗಣಸುಗಳು ಅಂತ ಒಪ್ಕೋತೀವಿ ಬಂದ್ ಏನ್ರಿ ನೀವು 100-200 ಜನ ಬಂದು ಹೊಡೆಯೋದು ಏನ್ರಿ ಬಂದು ಹೊಡಿಯೋದು ನೀವು ಏನ್ರಿ ಕಿತ್ತಾಕತ್ತೀರ ಮತ್ತೆ ಬರ್ತೀನಿ ಮತ್ತೆ ಬೇಕಾದ್ರೆ ಉಳಿಸ್ಕೋತೀನಿ ಆದ್ರೆ ಫೈಲ್ ಆಗ್ಬೇಕಿದ್ದು ಪೆಟಿಷನ್ ಇದು ನ್ಯಾಯಾಂಗದ ಮೇಲೆ ನಮ್ಗಿರೋ ನಂಬಿಕೆನ ಉಳಿಸ್ಕೋಬೇಕು ಅಂದ್ರೆ ನಾವು ಪ್ರಯತ್ನ ಮಾಡಿ ಉಳಿಸ್ಕೋತೀವಿ ಊರೂರಿಂದ ಬಂದಿದ್ದಾರೆ ಕರ್ನಾಟಕ ಜನತೆ ಬಂದಿದೆ ಈ ಭ್ರಷ್ಟಾಚಾರ ವಿರುದ್ಧ ಮಾತಾಡೋದಕ್ಕೆ ಒಬ್ಬ IPS ಅಧಿಕಾರಿನ ಒಂದು ಬಟ್ಟ ಬಯಲು ಮಾಡಿದ್ರು ನಮ್ಮ ಲಾಯರ್ ಸಾಹೇಬರು ದಯವಿಟ್ಟು ಹೇಳ್ತೀನಿ ಕರ್ನಾಟಕ ಮಾಡಿದೀರಾ ಹೇಳ್ತಾರೀರಾ ನಿಮ್ ಯಾರು ಏನು ಮಾಡಕ್ಕಾಗಲ್ಲ ಲಕ್ಷಾಂತರ ಜನ ಜಗದೀಶ್ ಅಭಿಮಾನಿಗಳು ಅವ್ರ ಹಿಂದೆ ಇದ್ದಾರೆ ಅವರ ಕೂದಲ ಅವರ ಒಂದು ಕೂದಲ್ಲಾದ್ರು ನಾವು ಬಿಡಲ್ಲ ಕರ್ನಾಟಕ ರಾಜ್ಯ ನಿಮ್ಮ ಅಭಿಮಾನಿಗಳಿಗೆ ಒಂದು ನೆಮ್ಮದಿ ಕೊಡ್ಬೇಕಂದ್ರೆ ನೀವು ಆದಷ್ಟು ಬೇಕು ಸೆಕ್ಯೂರಿಟಿ ತಗೊಂಬೇಕು IPS ಭ್ರಷ್ಟಾಚಾರ ತೊಲಗಿಸಿ ಭ್ರಷ್ಟಾಚಾರ ತೊಲಗಿಸಿ ಭ್ರಷ್ಟಾಚಾರ ತೊಲಗಿಸಿ ಭ್ರಷ್ಟರ ಪಾಲಿನ MRI ಜಗದೀಶ್ ಅಣ್ಣನಿಗೆ ಭ್ರಷ್ಟರ ಪಾಲಿನ MRI ಅಣ್ಣನಿಗೆ ಕರ್ನಾಟಕದ ಸಿಂಗ್ ನಮ್ಮ ವಕೀಲ ಸಾಮ್ಗೆ ಮಿಸ್ಟರ್ IPS ನನಗ್ ಗೊತ್ತು ನಿನಗೆ ಪವರ್ ಇದೆ ಮಿಸ್ಟರ್ IPS ನನಗ್ ಗೊತ್ತು ನಿನಗೆ ಗವರ್ಮೆಂಟ್ ಮೇಲೆ ಕನೆಕ್ಷನ್ ಇದೆ ಅದನ್ನ ಕಂಟ್ರೋಲ್ ಆ ಗವರ್ಮೆಂಟ್ ಅನ್ನ ಕಂಟ್ರೋಲ್ ಮಾಡೋ ಅಂತ ಪವರ್ ನಿನಗಿದೆ ಇಲ್ಲೊಬ್ಬ ಅಡ್ವೊಕೇಟ್ ಇದ್ದಾನೆ ಆತ ನಿನಗೆ ಅಡ್ವೊಕೇಟ್ ಗಿಂತ ಬೇರೆ ಕೆಲಸಗಳನ್ನ ಚಟುವಟಿಕೆ ಮಾಡ್ತಾನೆ ಅಷ್ಟೆಲ್ಲ ಮಾಡಿದ್ರು ಇಲ್ಲಿ ಯಾರು ಎದುರೋದಿಲ್ಲ ಆಮೇಲೆ ಇಷ್ಟೆಲ್ಲ ಆದ್ಮೇಲೆ ಇಷ್ಟೆಲ್ಲ ಆದ್ಮೇಲೆ ಒಂದು ಹಾಡು ಹೇಳ್ತೀವಿ ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಎಲ್ಲರೆದುರು ಮಾನ ಹೋಗಿ
ಪರಪ್ಪ ನಗಾರ್ಗೆ ಜೈಲ್ಗೆ ಹೋಗುವೆ. ಒಂದಂತ ನಿಜ ಒಂದಂತ ನಿಜ ಒಂದಂತ ನಿಜ. ಇಲ್ಲಿ ಯಾರು ನನ್ನ ಪರವಾಗಿ ಬಂದಿಲ್ಲ, ಒಬ್ಬ ಭ್ರಷ್ಟ ಐ ಪಿ ಎಸ್ ಅಧಿಕಾರಿ ಇಷ್ಟೆಲ್ಲ ಅಕ್ರಮ ಆಸ್ತಿ ಮಾಡಿದಾನೆ ಚಾಚ್ರೆ, ಆಮೇಲೆ ಆತನನ್ನ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಬೇಕಾದಂತ ಬೊಮ್ಮಾಯಿ ಸರ್ಕಾರ ಮಲಗಿದೆ ಮಂಡಿ ನೋವು ಅಂತ, ಅದಕ್ಕೋಸ್ಕರ ಜನ ಬಿದಿಗೆ ಬಂದಿದ್ದಾರೆ. ಇವತ್ತು 10 ಇರ್ಬೋದು, 20 ಇರ್ಬೋದು, 50 ಇರ್ಬೋದು, ನಾಳೆ 100 ಆಗುತ್ತೆ, 1000 ಆಗುತ್ತೆ, 10,000 ಆಗುತ್ತೆ, 6 ಕೋಟಿ ಆಗುತ್ತೆ. ಎಲ್ಲೋಗ್ತೀರಾ ಶರತ್? ಶರತ್ ಬಿಡಿ, ಶರತ್ ಹತ್ತಿರ ಮರ್ತು ಹೋಗ್ತಾನೆ. ಅದೇ ಇವತ್ತು ನಾವು 600 ರೂಪಾಯಿ ಡಾಕ್ಯುಮೆಂಟ್ ಕೊಡ್ತೀರಲ್ಲ, ನಿನ್ನ ನಿದ್ದೆನ ಕೆಡಿಸ್ತದೆ 100%. ಹಾ, ಇವಾಗ ನಾವು ಹಾಕೋ ಡಾಕ್ಯುಮೆಂಟ್ ಇದೆಯಲ್ಲ, ಅದೇ ನಿನಗೆ ಉರಿ. ಹಾ, ಮೆಣಸಿನ್ಕಾಯಿ ಉರಿ. ಓಕೆ, ಮೆಣಸಿನ್ಕಾಯಿ ಉರಿ. ಎಷ್ಟು ಜನಕ್ಕೆ ಹ್ಯಾಂಡ್ ಕಪ್ಸ್ ಹಾಕಿದ್ಯಲ್ಲ, ಮೈಕ್ ಹಿಡ್ಕೊಂಡು ಸಾಯಂಕಾಲ ಸ್ಕೋಪ್ ಕೊಟ್ಟಲ್ಲ. ಇವಾಗ ನಿನ್ನ ಡಾಕ್ಯುಮೆಂಟ್ ನಾನು ಸಬ್ಮಿಟ್ ಮಾಡ್ತೀನಿ. ನಾನು ಇಲ್ಲಿ ಕೊಡೋಕ್ಕಾಗಲ್ಲ ಅಂದ್ರೆ ಸಿ ಸಿ ಎಚ್ ಗೆ ಪೋಸ್ಟ್ ಮಾಡ್ತೀನಿ, ಸಿ ಜೆ ಮುಂದೆ ಹೋಗ್ತೀನಿ. ಇವತ್ತು ಆಗಿರುವಂತ ಅನಾಹುತಕ್ಕೆ ಐ ವಿಲ್ ಗೋ ಬಿಫೋರ್ ಸಿ ಜೆ, ಚೀಫ್ ಜಸ್ಟಿಸ್ ಕೊಡ್ತೀನಿ ಕಂಪ್ಲೇಂಟು. ಓಕೆ, ಒಂದಂತೂ ನಿಜ, ಯಾರು ಭಯ ಬೇಡಲ್ಲ. ಹೇಳಿ ಹೇಳಿ ಹೇಳಿ. ವಕೀಲರೇ ವಿರುದ್ಧವಾಗಿ ನಿಂತ್ಕೊಂತಾರೆ, ನಿಮ್ ವಿರುದ್ಧ ವಕೀಲರು ಕಪ್ಪು ಕೊಟ್ಟವ್ರೆ ಎಲ್ಲ.